ಮುದ್ದು ಬಂಗಾರ. ಆದ್ರೆ ವೀರ ನೀನು ನನ್ನಿಂದ ಕಿತ್ಕೊಳ್ಳೋದಕ್ ಬಿಡಲ್ಲ. ವೀರ್ ಬರೀ ನನ್ನ ಒಂದ್ ಮಾತ, ನನ್ನ ಒಂದ್ ಮಾತ ಅರ್ಥ ಆಯ್ತಾ ನಿಂಗೆ? ಸಾಕು. ಸಾಕು ಬೇಬಿ ಮಾ, ಸಾಕು, ನಿಲ್ಸಿ. ಕುಯ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋ ನಾಟಕ ಆಡಿದಾಳೆ ಇವಳು. ಇವಳು ಈ ಆಯುಧನ ಯಾಕೆ ಬಳಸ್ಕೊಂಡು ಗೊತ್ತಾ? ಇಚ್ಛಳನ್ನ ಬ್ಲಾಕ್ ಮೇಲ್ ಮಾಡಿ ತನ್ನ ಆಸೆನ ಈಡೇರಿಸ್ಕೊಳ್ಳೋದಕ್ಕೋಸ್ಕರ, ತನ್ನ ಹಠನ ಸಾಕ್ಸೋದಕ್ಕೋಸ್ಕರ ಬಳಸ್ಕೊಂಡ್ಳು, ತನ್ನ ತಂಗಿ ಜೀವನನ ಹಾಳು ಮಾಡೋದಕ್ಕೋಸ್ಕರ ಬಳಸ್ಕೊಂಡ್ಳು, ಮತ್ತೆ ಇಚ್ಛಾಯಿಂದ ಅವಳು ವೀರನ್ನ ಕಿತ್ಕೊಳ್ಳೋದಕ್ಕೋಸ್ಕರ ಬಳಸ್ಕೊಂಡ್ಳು. ನನ್ ಕಣ್ಣೋರ್ಸಕ್ ಬಂದಿದ್ಯಾ ದಿವ್ಯ? ನೋಡು, ನನ್ನ ಕಣ್ಣು ಪೂರ್ತಿ ಒಣಗೋಗಿದೆ, ಕಣ್ಣೀರಿಗೂ ನಾಚಿಕೆ ಆಗ್ತಿದೆ. ನನಗೆ ಶಿಕ್ಷೆ ಆಗ್ಲೇಬೇಕಿದೆ, ಸಾವಿಗಿಂತ ದೊಡ್ಡ ಶಿಕ್ಷೆ ಆಗ್ಬೇಕು. ನಾನು ಯಾವಾಗ ಅವ್ರ ಜೀವನ ಹಾಳು ಮಾಡಿದ್ನೋ, ದಾಮಿನಿಯಿಂದ ಅವಳ ಗಂಡನ್ನ ಕಿತ್ಕೊಂಡೋ, ಮತ್ತೆ ಇಚ್ಛಾಯಿಂದ ಅವ್ರ ಅಪ್ಪನ ಕಿತ್ಕೊಂಡೋ, ಆಗ ನನ್ನನ್ನು ನಾನು ರಕ್ಷಣೆ ಮಾಡಿಕೊಂಡೆ. ಯಾಕಂದ್ರೆ ನನ್ನ ಮಗಳಿಗೋಸ್ಕರ, ಮತ್ತೆ ನಿನಗೋಸ್ಕರ. ನಾನು ಯಾವ ಮಗಳಿಗೋಸ್ಕರ ಸ್ವಾರ್ಥಿ ಆಗ್ಬಿಟ್ನೋ, ಅದೇ ಮಗಳೀಗ ನನ್ನ ಮರ್ಯಾದೆ ತೆಗೆದುಬಿಟ್ಲು. ಈಗ ನನಗೆ ಅಸಹ್ಯ ಆಗ್ತಿದೆ. ಏನ್ ಸಿಕ್ತು ನನಗೆ? ನೀ ಸಮಾಧಾನ ಮಾಡ್ಕೊಳ್ಳಿ, ಅದೊಂದು ಆಕ್ಸಿಡೆಂಟ್ ಅಷ್ಟೇ. ಅದನ್ನ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದಿಕ್ಕೆ ನಾನು ತುಂಬಾ ಪ್ರಯತ್ನ ಪಟ್ಟೆ. ಇಚ್ಛಾನ ನನ್ನ ಮಗಳು ಅನ್ಕೊಂಡೆ, ದಾಮಿನಿನ ನಮ್ಮನೆ ಸದಸ್ಯಳಾಗಿ ಮಾಡ್ಕೊಂಡೆ. ನನಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕೆ ದಾಮಿನಿ ಹತ್ರ ನಾನು ಇಚ್ಛಾ ಕನ್ಯಾದಾನ ಮಾಡ್ತೀನಿ ಅಂತ ಬೇಡ್ಕೊಂಡೆ. ಆದ್ರೆ ನಾನ್ ಜನ್ಮ ಕೊಟ್ಟ ಮಗಳೇ ನನಗೆ ಕೊನೆಯ ಪ್ರಾಯಶ್ಚಿತ್ತದ ಅವಕಾಶನೇ ನನ್ನಿಂದ ಕಿತ್ಕೊಂಡ್ಬಿಟ್ಲು. ಇದ್ರಲ್ಲಿ ನಂದೇನ್ ತಪ್ಪಿತ್ತು ದಿವ್ಯ? ನನ್ನ ಮಗಳನ್ನ ನಾನು ಯಾಕೆ ಅರ್ಥ ಮಾಡ್ಕೊಳಕಾಗ್ಲಿಲ್ಲ?
ಯಾವತ್ತು ಅವಳು ಸೈಕಲ್ನ ಮುರಿದಾಕದ್ಲೋ ಅವತ್ತೇ ನಾನು ಅರ್ಥ ಮಾಡ್ಕೋಬೇಕಾಗಿತ್ತು. ಅವತ್ತು ಅವಳು ಪಿಕ್ನಿಕ್ ಹೋದಾಗ ಇಚ್ಛನ್ನ ಒಬ್ಳನ್ನೇ ಬಿಟ್ಟು ಬಂದ್ಲೋ ಅವತ್ ನನಗೆ ಅರ್ಥ ಆಗ್ಬೇಕಿತ್ತು. ಅವತ್ತೇ ನಾನು ತಪ್ಪು ಮಾಡಿಬಿಟ್ಟೆ. ನಾನು ತಪಸ್ಯಾನ ಬೋರ್ಡಿಂಗ್ ಸ್ಕೂಲಿಂದ ವಾಪಸ್ ಕರ್ಕೊಂಡು ಬಂದೆ. ಯಾಕೆ ಅಂದ್ರೆ ಅವಳಿಗೆ ಅವಳ ತಪ್ಪಿನ ಅರಿವಾಗಿರ್ಬೋದು ಅಂತ. ಅವತ್ತು ಅವಳಿಗೆ ಅವಳ ತಪ್ಪಿನ ಅರಿವಾಗಿದ್ದಿದ್ರೆ ಇವತ್ತು ನಮ್ಗೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ತಪ್ಪೆಲ್ಲ ನಂದೆ, ಅವಳು ಮಾಡ್ತಾ ಇದ್ದಿದ್ ಎಲ್ಲ ತಪ್ಪನ್ನು ಮುಚ್ಚಿಡ್ತಾ ಬಂದೆ, ಅದನ್ನ ತಿದ್ಲೇ ಇಲ್ಲ. ನೀವ್ ಯಾವಾಗ ಅವಳಿಗೆ ಶಿಕ್ಷೆ ಕೊಡ್ಬೇಕು ಅಂತಿದ್ರೋ ನನ್ನ ಅಳು ನಿಮ್ಮನ್ನ ತಡಿತಾ ಇತ್ತು. ನೀನು ಅವಳಮ್ಮ, ನಿನಗೆ ಅವಳು ತಪ್ಪು ಕಾಣದೇ ಇರ್ಬೋದು ನಿಜ, ಆದ್ರೆ ನಾನು ನನ್ನ ಮಗಳ ತಪ್ಪುಗಳನ್ನ ತಿಳ್ಕೊಳ್ಳೋದ್ರಲ್ಲಿ ಇಷ್ಟು ದೊಡ್ಡ ತಪ್ಪು ಹೇಗ್ ಮಾಡೋದಿಕ್ ಸಾಧ್ಯ? ದಿವ್ಯಾ, ನೀನು ನನ್ನ ಹೆಂಡತಿ, ನೀನು ನನ್ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀಯ. ನಿನಗೆ ನಾನು ಕೈ ಮುಗಿದು ಕೇಳ್ಕೊತೀನಿ. ಇವತ್ತಿಂದ ಈ ಮನೆಯಲ್ಲಿ ತಪಸ್ಸಿಯ ಮೇಲೆ ಯಾವ ನಂಬಿಕೆನೂ ಇಟ್ಕೋಬಾರ್ದು. ನನಗೊಬ್ಳು ಮಗಳು ಇದ್ದಾಳೆ ಅನ್ನೋದನ್ನೇ ನಾನು ಮರಿಬೇಕು ಅಂತಿದ್ದೀನಿ. ನೀವೇನ್ ಮಾತಾಡ್ತಿದ್ದೀರಾ? ತಪಸ್ಸಿಯಿಂದ ತುಂಬಾ ದೊಡ್ಡ ತಪ್ಪಾಗಿದೆ, ಅದು ನನಗೆ ಚೆನ್ನಾಗಿ ಗೊತ್ತು. ಅವಳ ನಮ್ಮ ಮಗಳು ರೀ, ಅವಳು ಮಾಡಿರೋ ತಪ್ಪಿಗೆ ನಾವು ಜವಾಬ್ದಾರರು. ಅವಳು ಮಾಡಿರೋ ತಪ್ಪನ್ನ ತಿದ್ದಬೇಕಾಗಿರೋ ಜವಾಬ್ದಾರಿ ಕೂಡ ನಮ್ದೇ. ಅವಳ ತಪ್ಪುಗಳನ್ನ ಸರಿಪಡಿಸೋ ಕಾಲ ಯಾವತ್ತೋ ಮೀರೋಗಿದೆ ದಿವ್ಯಾ. ಹಾ ಹೌದು, ನಿಜ, ನಮ್ಮಿಂದ ತುಂಬಾ ದೊಡ್ಡ ತಪ್ಪಾಗಿದೆ, ತುಂಬಾ ದೊಡ್ಡ ತಪ್ಪಾಗಿದೆ. ತಪಸ್ಸ್ಯ ತಾನು ಒಂದೊಂದು ಮಾತಲ್ಲೂ ಹೇಳ್ತಾ ಇದ್ಲು ಅವಳು ಏನು ಅಪೇಕ್ಷೆ ಪಡ್ತಿದ್ಲು ಅಂತ, ಆದ್ರೆ ನಾನೇ ಅರ್ಥ ಮಾಡ್ಕೊಳ್ಳಿಲ್ಲ. ಅದು ಅವಳು ಇಚ್ಛಾದು ಮೇಲ್ ಮುಸ್ಕ್ ಹಾಕೊಂಡಾಗ. ಇಚ್ಛಾ, ರೆಡಿ ಆದ್ಯಾ ನೀನು? ನಾನು ಯಾಕಿದ್ದೇನೆ ಅರ್ಥ ಮಾಡ್ಕೊಳ್ಳಿಲ್ಲ, ಯಾಕೆ? ಈಗೇನ್ ಮಾಡೋಕ್ಕಾಗುತ್ತೆ ದಿವ್ಯಾ? ಈಗ ನಾವೇನು ಮಾಡೋದಿಕ್ ಸಾಧ್ಯ ಇಲ್ಲ. ಆದ್ರೆ ಈಗೊಳಗ್ ಮದ್ವೆ ಆಗಿದೆ. ವೀರ್ ಇಚ್ಛಾನ ಮದ್ವೆ ಆಗ್ಬೇಕು ಅಂತ ಬಂದಿತ್ತು. ತಪಸ್ಸ್ಯ ಈಗಾಗಿರೋ ಮದ್ವೆ ಮದ್ವೆನೇ ಅಲ್ಲ. ನೋಡಿ, ನೀವ್ ಏನ್ ಹೇಳ್ತಿದ್ದೀರಾ ಅಂತ ನಂಗೆ ಅರ್ಥ ಆಗ್ತಿದೆ. ಆದ್ರೆ ಆದ್ರೆ ನನಗ್ ತುಂಬಾ ಭಯ ಆಗ್ತಿದೆ. ಅಕಸ್ಮಾತಾಗಿ ವೀರ್ ಅವಳನ್ನ ಒಪ್ಕೊಳ್ತಾ ಇದ್ರೆ ನಾವೇನ್ ಮಾಡೋದು? ಏನಾಗುತ್ತೋ? ಹಾಗಿದ್ರೆ ಇಚ್ಛಾ, ಇಚ್ಛಾನ ಏನ್ ಮಾಡೋಣ? ಇಚ್ಛಾಕ್ ಸೇರ್ಬೇಕಾಗಿದ್ದನ್ನ ಅದನ್ನ ನಮ್ಮ ಮಗಳು ಕಿತ್ಕೊಂಡಿದ್ದಾಳೆ. ಈ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು ದಿವ್ಯಾ. ಇಷ್ಟು ದೊಡ್ಡ ಶಿಕ್ಷೆನ? ಇಲ್ಲ ದಿವ್ಯಾ, ಇದು ಸಾಧ್ಯನೇ ಇಲ್ಲ. ತಪಸ್ಸ್ಯ ಮಾಡ್ಕೊಂಡಿರೋ ಈ ಸಂಬಂಧನ ನಾವು ಯಾವುದೇ ಕಾರಣಕ್ಕೂ ಒಪ್ಕೋಬಾರ್ದು ದಿವ್ಯಾ, ಒಪ್ಕೊಳ್ಳೇಬಾರ್ದು. ನಾವೇನಾದ್ರೂ ಈ ಸಂಬಂಧನ ಒಪ್ಕೊಂಡ್ಬಿಟ್ರೆ ನನ್ನ ದೃಷ್ಟಿಲಿ ನಾನು ಇನ್ನು ಚಿಕ್ಕವನಾಗೋಗ್ಬಿಡ್ತೀನಿ ದಿವ್ಯಾ. ಹಾಗೇನಾದ್ರೂ ನಾವು ಮಾಡಿದ್ವಿ ಅಂತ ಇಟ್ಕೋ, ಆಗ ನಮ್ಮ ದೃಷ್ಟಿಲಿ ನಮ್ಮ ಮಗಳು ನಮ್ಮ ಮಗಳಾಗೆ ಉಳ್ಕೊಂಡ್ಬಿಡ್ತಾಳೆ, ಮತ್ತೆ ದಾಮಿನಿ ಮಗಳು ಬೇರೆ ಆಗ್ಬಿಡ್ತಾಳೆ. ಅಂದ್ರೆ ಅಂದ್ರೆ ನಮ್ಮ ಮಕ್ಳ ಜೀವನ ಹಾಳಾದ್ರೂ ಪರವಾಗಿಲ್ವಾ? ಅವಳು ಮಾಡಿರೋ ತಪ್ಪಿಗೆ ಅವಳಿಗೆ ಶಿಕ್ಷೆ ಆಗ್ಲೇಬೇಕು. ಎಷ್ಟು ದೊಡ್ಡ ಶಿಕ್ಷೆ! ಯಾಕೆ ಹೀಗ ಆಡ್ತಿದ್ಯಾ ದಿವ್ಯಾ? ಮಗಳು ಪ್ರೀತಿ ನಿನ್ನ ಕುರುಡಿಯನ್ನಾಗಿ ಮಾಡಿಬಿಟ್ಟಿದೆ. ನೀನು ಒಬ್ಳು ಮಗಳು ಜೀವನಾನ ಸರಿ ಮಾಡೋದಿಕ್ಕೆ ಇನ್ನೊಬ್ಳು ಮಗಳು ಜೀವನಾನ ಬಲಿ ಕೊಡ್ಬೇಕು ಅಂತ ಅನ್ಕೊಂಡಿದ್ಯಾ ದಿವ್ಯಾ ನೀನು? ಇಷ್ಟು ದೊಡ್ಡ ಪಾಪನ ನಾವು ಹೇಗ್ ಮಾಡೋದಿಕ್ ಸಾಧ್ಯ? ನೀವೆಲ್ಲಿ ಹೋಗ್ತಿದ್ದೀರಾ? ಎಲ್ಲಿ ಹೋಗ್ಬೇಕು ಅಂತ ನನಗೂ ಗೊತ್ತಿಲ್ಲ ದಿವ್ಯಾ. ಈ ಕಹಿ ಸತ್ಯದಿಂದಂತೂ ದೂರ ಹೋಗೋದಿಕ್ಕಾಗಲ್ಲ ದಿವ್ಯಾ. ನಾನು ನಿನ್ನ ಹತ್ರ ಒಂದು ಕೇಳ್ಕೊತೀನಿ. ನಾನು ಈ ಮನೆಯಲ್ಲೇ ಇರಬೇಕು ಅಂತ ನೀನು ಅನ್ಕೊಂಡ್ರೆ ತಪಸ್ಸಿಯಾಳ ಒಂದೊಂದು ಗುರುತು
ಈ ಮನೆಯಿಂದ ಅಳಿಸೋಬೇಕು. ಇವತ್ತಿಂದ ಈ ಮನೆಯಲ್ಲಿ ತಪಸ್ಸಿಯ ಮೇಲೆ ಯಾವ ನಂಬಿಕೆನೂ ಇಟ್ಕೋಬಾರದು. ನಾನು ಈ ಮನೆಯಲ್ಲೇ ಇರಬೇಕು ಅಂತ ನೀನು ಅನ್ಕೊಂಡ್ರೆ ತಪಸ್ಸಿಯಳ ಒಂದೊಂದು ಗುರುತು ಈ ಮನೆಯಿಂದ ಅಳಿಸೋಬೇಕು.